ಪ್ರೇಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಜನ್ಮಸಂಖ್ಯೆ ಒಂದು, ಯಾವುದೇ ತಿಂಗಳಿನ 1, 10, 19, 28 ಜನಿಸಿದವರ 2023 ಭವಿಷ್ಯ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ತಿಂಗಳಿನ 1, 10, 19 ಹಾಗೂ 28 ತಾರೀಕು ಹುಟ್ಟಿದ್ರೆ ಅಂಥವರ ಜನ್ಮಸಂಖ್ಯೆ 1 ಆಗುತ್ತೆ. ಇವರ ಅಧಿಪತಿ ರವಿ ಅಂದ್ರೆ ಸೂರ್ಯ. ಜನ್ಮಸಂಖ್ಯೆ 1 ಆಗಿದ್ರೆ ಅಂತಹ ವ್ಯಕ್ತಿಗಳು ಎಲ್ಲಾ ದುಬಾರಿ ವಸ್ತುಗಳನ್ನ ಬಳಸ್ತಾರೆ, ಬ್ರ್ಯಾಂಡೆಡ್ ವಸ್ತುಗಳನ್ನ ಹೆಚ್ಚು ಇಷ್ಟಪಡ್ತಾರೆ. ಶ್ರೀಮಂತ ಅಥವಾ ಅನುಕೂಲಸ್ಥ ಮನೆಗಳಲ್ಲಿ ಇವರು ಜನಿಸ್ತಾರೆ. ಒಂದು ವೇಳೆ ಇವರು ಜನಿಸೋ ಮುನ್ನ ಆ ಮನೆಯಲ್ಲಿ ಯಾವುದೇ ಅನುಕೂಲತೆ ಇಲ್ಲದೇ ಇದ್ರೂ ಕೂಡ ಈ ಸಂಖ್ಯೆಯಲ್ಲಿ ಜನಿಸಿದ ನಂತರ ಆ ಮನೆಯಲ್ಲಿ ಲಕ್ಷ್ಮಿ ಆಗಮನವಾಗುತ್ತೆ. ಒಂದೊಂದಾಗಿ ಎಲ್ಲಾ ಸೌಲಭ್ಯಗಳು ದೊರೆಯೋದಕ್ಕೆ ಆರಂಭವಾಗುತ್ತೆ. ಆದ್ದರಿಂದ ಜನ್ಮಸಂಖ್ಯೆ 1 ಹೊಂದಿದವರು ಮನೆಯಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನ ಪಡ್ಕೊಂಡಿರ್ತಾರೆ. ನಿಮ್ಮ ಜನ್ಮಸಂಖ್ಯೆಯ ಅನುಸಾರ 2023 ನಿಮ್ಮ ಜೀವನ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸಂಖ್ಯೆ 1 ಅನ್ನೋದು 1, 10, 19, 28 ಜನಿಸಿದ ಜನರ ಸಂಖ್ಯೆಯಾಗಿದ್ದು, ಈ ಸಂಖ್ಯೆಯು ಸೂರ್ಯ ಮತ್ತು ಸ್ವಾತಂತ್ರ್ಯವನ್ನ ಪ್ರತಿನಿಧಿಸುತ್ತೆ. ಸೂರ್ಯನು ಬ್ರಹ್ಮಾಂಡವನ್ನ ಬೆಳಗಿಸೋ ಶಕ್ತಿ. ನಿಮ್ಮ ವ್ಯಕ್ತಿತ್ವಕ್ಕೆ ಜೀವ ನೀಡುವವನು ಸೂರ್ಯ ಅಂತ ಹೇಳಲಾಗುತ್ತೆ. ಈ ಸಂಖ್ಯೆಯ ಜನರು ಬಹಳ ಶಕ್ತಿವಂತರು ಅಂತ ಹೇಳಬಹುದು. ಈ ಸಂಖ್ಯೆಯ ಜನರು ಸಾಕಷ್ಟು ರಚನಾತ್ಮಕ ಗುಣ, ಅತ್ಯುತ್ತಮ ನಿರ್ವಹಣಾ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಅಲ್ಲದೆ ಸಂದರ್ಭಗಳನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ವರ್ತಿಸ್ತಾರೆ. ಎಲ್ಲಾ ಕ್ಷೇತ್ರದಲ್ಲೂ ಆಲ್ರೌಂಡರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ಸಂಖ್ಯೆ 1 ಅದೃಷ್ಟದ ಸಂಖ್ಯೆಯಾಗಿದೆ. 2023 ವೃತ್ತಿ ಮತ್ತು ಆರ್ಥಿಕತೆಯ ವಿಚಾರವಾಗಿ ಸಮನಾದ ಬೆಳವಣಿಗೆಯನ್ನು ಹೊಂದಿರುತ್ತಾರೆ. ನಿಮ್ಮ ಗುರಿಯನ್ನ ಸಾಧಿಸುವಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬಹುದು. ಈ ವರ್ಷ ಯಶಸ್ವಿಯಾಗುವುದಕ್ಕೆ ನೀವು ವರ್ಷದ ದ್ವಿತೀಯಾರ್ಧದಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನವನ್ನ ಮಾಡಬೇಕು. ದೀರ್ಘಕಾಲದಿಂದ ಪ್ರಗತಿಯಲ್ಲಿರೋ ಯೋಜನೆಗಳನ್ನ ಮಾರ್ಚ್ ತಿಂಗಳಲ್ಲಿ ಪ್ರಾರಂಭಿಸಬಹುದು. ಜೂನ್ ಮತ್ತು ನಂತರದ ತಿಂಗಳುಗಳ ನಂತರ ಸ್ವಲ್ಪ ಲಾಭ ಹೆಚ್ಚಾಗುತ್ತೆ. ಇಡೀ ವರ್ಷದಲ್ಲಿ ನೀವು ಬಜೆಟ್ ಹಾಕೊಳ್ಳೋ ಅಗತ್ಯ ಇದೆ ಮತ್ತು ಖರ್ಚುಗಳ ಬಗ್ಗೆ ಎಚ್ಚರಿಕೆಯಿಂದ ನಿರ್ಧಾರ ತಗೊಳ್ಬೇಕು. ಎಲ್ಲಾ ಅನಗತ್ಯ ಖರ್ಚುಗಳನ್ನು ತಪ್ಪಿಸೋದು ಬಹಳ ಅಗತ್ಯ. ಈ ವರ್ಷ ಸಾಧ್ಯವಾದಷ್ಟು ತಾಳ್ಮೆಯಿಂದ ಇರಿ. ಒಟ್ಟಾರೆಯಾಗಿ ಸಣ್ಣ ಪುಟ್ಟ ಏರಿಳಿತಗಳು ಮಾತ್ರ ಇರುತ್ತವೆ. ಪ್ರೀತಿ ಮತ್ತು ಕುಟುಂಬದ ವಿಚಾರಕ್ಕೆ ಬಂದ್ರೆ ಈ ವರ್ಷ ಬಹಳ ಸಂತೋಷದ ವರ್ಷವಾಗಿರುತ್ತೆ. ನಿಮ್ಮ ಸಂಗಾತಿಯ ಜೊತೆ ಸಾಧ್ಯವಾದಷ್ಟು ಹೆಚ್ಚು ಸಮಯವನ್ನ ಕಳಿಬೇಕು. ಆದ್ರೆ ವರ್ಷದ ಮಧ್ಯದಲ್ಲಿ ತಪ್ಪು ತಿಳುವಳಿಕೆಗಳ ಕಾರಣ ಗೊಂದಲ ಉಂಟಾಗೋದ್ರಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ನಿಮ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಇದ್ರೆ ಅಂತಹ ವಿಚಾರದ ಬಗ್ಗೆ ಯಾವುದೇ ನಿರ್ಧಾರ ತಗೊಳ್ಳೋಕೆ ಹೋಗಬಾರದು. ಸಂಬಂಧ ಹಾಳಾಗೋದು ಸುಲಭ, ಆದ್ರೆ ನಂಬಿಕೆಯನ್ನ ಮರಳಿ ಪಡೆಯೋದು ತುಂಬಾ ಕಷ್ಟ. ಆದ್ದರಿಂದ ಯಾವುದೇ ಸಮಸ್ಯೆಯನ್ನ ತಪ್ಪಿಸೋದಕ್ಕೆ ಸಾಧ್ಯವಾದಷ್ಟು ಎಲ್ಲಾ ಸಂಗತಿಗಳನ್ನ ತಿಳ್ಕೊಂಡು ನಂತರ ನಿರ್ಧಾರ ಮಾಡಿ. ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಸಿಗುತ್ತೆ. ತಂತ್ರಜ್ಞಾನ, ವಿಜ್ಞಾನ, ಸಂಶೋಧನೆ, ತರಬೇತಿ, ಜ್ಯೋತಿಷ್ಯ ಕೇಂದ್ರದಲ್ಲಿನ ವಿದ್ಯಾರ್ಥಿಗಳಿಗೆ ಈ ವರ್ಷ ಬಹಳ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಸರ್ಕಾರಿ ಕೆಲಸ ಹುಡುಕ್ತಾ ಇರೋ ವಿದ್ಯಾರ್ಥಿಗಳು ಅನೇಕ ಸವಾಲುಗಳನ್ನು ಎದುರಿಸಬಹುದು. ಆದ್ರೆ ಈ ಸವಾಲುಗಳನ್ನ ಸರಿಯಾಗಿ ಎದುರಿಸಿದ್ರೆ ಮಾತ್ರ ಯಶಸ್ಸು ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರೋ ವಿದ್ಯಾರ್ಥಿಗಳು ಅರ್ಧ ವರ್ಷದ ನಂತರ ಪರೀಕ್ಷೆಗೆ ಹಾಜರಾದ್ರೆ ಯಶಸ್ವಿಯಾಗೋ ಸಾಧ್ಯತೆಗಳು ಹೆಚ್ಚಾಗಿವೆ. ವಿದ್ಯಾರ್ಥಿಗಳು ಬಯಸಿದ್ದನ್ನ ಸಾಧಿಸೋಕೆ ಈ ವರ್ಷದಲ್ಲಿ ಸಾಧ್ಯವಾಗುತ್ತೆ. ಆದ್ರೂ ಸಹ ನೀವು ಹೆಚ್ಚು ಜಾಗರೂಕರಾಗಿರಬೇಕು ಮತ್ತು ಕೆಟ್ಟ ಜನರ ಸಹವಾಸವನ್ನ ಆದಷ್ಟು ತಪ್ಪಿಸಬೇಕು. ಇಲ್ಲದೇ ಇದ್ರೆ ಅದು ವೃತ್ತಿ ಜೀವನವನ್ನ ಹಾಳು ಮಾಡುತ್ತೆ. ಹಾಗಾಗಿ ನಿಮ್ಮ ಮಾರ್ಗದರ್ಶಕರು ಮತ್ತು ಪೋಷಕರಿಂದ ಸಲಹೆ ಪಡೀರಿ. ಜನ್ಮಸಂಖ್ಯೆ 1 ಹೊಂದಿರೋ ಜನರು ಬಲಗೈ ಮಣಿಕಟ್ಟಿನಲ್ಲಿ ಕಿತ್ತಳೆ ಬಣ್ಣದ ದಾರವನ್ನ ಧರಿಸೋದ್ರಿಂದ 2023 ಎದುರಾಗೋ ಸಮಸ್ಯೆಗಳನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ಸಹಾಯ ಮಾಡುತ್ತೆ. ಅಲ್ಲದೆ ಸೂರ್ಯದೇವನಿಗೆ ನೀರನ್ನ ಅರ್ಪಿಸಿ. ಇವರ ಅದೃಷ್ಟದ ಬಣ್ಣ ಹಳದಿ ಮತ್ತು ಕೇಸರಿಯಾಗಿದ್ದು ಭಾನುವಾರ ಮತ್ತು ಗುರುವಾರ ಅದೃಷ್ಟದ ದಿನವಾಗಿವೆ. ಅದೃಷ್ಟ ಸಂಖ್ಯೆ 1 ಮತ್ತು 9 ಹಾಗೂ ಅದೃಷ್ಟ ದಿಕ್ಕು ಪೂರ್ವ. ಮುಂಬರೋ ಹೊಸ ವರ್ಷ 2023 ಒಟ್ಟು ಸಂಖ್ಯೆ 7 ಆಗಿದ್ದು ಅದು ಕೇತುವಿನ ವರ್ಷವಾಗಿದೆ. ನಮ್ಗೆಲ್ಲಾ ತಿಳಿದಿರೋ ಹಾಗೆ ಪ್ರಕೃತಿಯನ್ನ ನಿಯಂತ್ರಿಸೋ ಕೆಲಸವನ್ನ ಸೂರ್ಯ ಮಾಡ್ತಾನೆ, ಆದ್ರೆ ಅದಕ್ಕೆ ವಿರುದ್ಧವಾದ ಕೆಲಸವನ್ನ ಕೇತು ಮಾಡ್ತಾನೆ. ಅಂದ್ರೆ ಕೇತು ಸೋಮಾರಿಯಾಗಿರ್ತಾನೆ.
ಜನ್ಮಸಂಖ್ಯೆ ಒಂದು ಆಗಿರುವವರ ವ್ಯಾಪಾರ ವಹಿವಾಟು ಹೇಗಿರುತ್ತೆ ಅಂತ ನೋಡೋದಾದ್ರೆ ಈ ವರ್ಷ ನಿಮ್ಮ ಸ್ವಭಾವ ಮುಖ್ಯವಾಗುತ್ತೆ. ಸೂರ್ಯ ನಿಮ್ಮನ್ನ ಹೊಸ ಕೆಲಸ ಮಾಡೋದಕ್ಕೆ ಪ್ರೇರೇಪಿಸ್ತಾನೆ, ಆದ್ರೆ ಕೇತು ಆದದ್ದಾಗ್ಲಿ ಅನ್ನೋ ಮನಸ್ಥಿತಿಯನ್ನ ತರುತ್ತಾನೆ. ಹಾಗಾಗಿ ನೀವು ನಿಮ್ಮ ಸ್ವಭಾವವನ್ನ ಮೊದಲು ನಿಯಂತ್ರಿಸಬೇಕು, ಸೋಮಾರಿತನವನ್ನ ನೀವು ಹೋಗ್ಲಾಡಿಸ್ಬೇಕು, ಹಾಗೆಯೇ ಮಾತಿನ ಮೇಲೆ ಹಿಡಿತವನ್ನ ಸಾಧಿಸೋದು ಬಹಳ ಮುಖ್ಯವಾಗುತ್ತೆ. ನೀವು ಮುಂದಿನ ವರ್ಷ ನಷ್ಟಕ್ಕೆ ಒಳಗಾದ್ರೆ ಅದು ನಿಮ್ಮ ಮಾತಿನಿಂದಲೇ ಸಂಭವಿಸಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಅನಗತ್ಯವಾಗಿ ಮಾತನಾಡಿ ನಷ್ಟವನ್ನ ತಂದ್ಕೊಳ್ಬೇಡಿ. ಆದ್ರೆ ಈ ಬಗ್ಗೆ ಹೆಚ್ಚಾಗಿ ಚಿಂತಿಸೋ ಅಗತ್ಯ ಇಲ್ಲ. 2023 ನಿಮ್ಮ ವ್ಯಾಪಾರದಲ್ಲಿ ಲಾಭವನ್ನ ಕಾಣ್ತೀರಿ, ಹಾಗೆಯೇ ಕೋರ್ಟ್ ಕೇಸ್ನಲ್ಲಿ ಜಯ ಸಿಗುತ್ತೆ, ಪೂರ್ವಜರ ಆಸ್ತಿ ವಿಷಯದಲ್ಲೂ ನಿಮಗೆ ಮೇಲುಗೈಯಾಗುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್ ಈ ಮೂರು ತಿಂಗಳು ವ್ಯಾಪಾರಕ್ಕೆ ಒಳ್ಳೇದಲ್ಲ. ಈ ವರ್ಷ ಯಾವುದೇ ಹೂಡಿಕೆ ಮಾಡೋದಕ್ಕೆ ಬಯಸಿದ್ರೆ ಈ ಮೂರು ತಿಂಗಳು ಮಾಡಬೇಡಿ. ಆರಂಭಿಕ ಮೂರು ತಿಂಗಳು ಹೆಚ್ಚು ಸಮಸ್ಯೆ ಕಾಣಬಹುದು. ಹಾಗಾಗಿ ಹೂಡಿಕೆ ಮಾಡೋ ಮೊದಲು ಆಲೋಚನೆ ಮಾಡಿ, ತಜ್ಞರನ್ನ ಸಂಪರ್ಕಿಸಿ ನಂತರ ತೀರ್ಮಾನ ತಗೊಳ್ಳೋದು ತುಂಬಾ ಒಳ್ಳೆಯದು. ಜನ್ಮ ಅಂಕಿ ಒಂದನ್ನ ಹೊಂದಿರೋರ್ಗೆ ಮುಂದಿನ ವರ್ಷದ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ. 2023 ನಿಮ್ಮ ಆಪ್ತರನ್ನ ನೀವು ಪರೀಕ್ಷಿಸೋ ಸಮಯವಾಗಿರುತ್ತೆ. ನಿಮ್ಮ ಜೊತೆ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಗೊತ್ತಾಗುತ್ತೆ. ಪ್ರೀತಿ ವಿಷಯದಲ್ಲಿ ಹೆಚ್ಚಿನ ಕಾಳಜಿ ಅಗತ್ಯ. ಈಗಾಗಲೇ ಸಂಗಾತಿ ಮಧ್ಯೆ ಗಲಾಟೆ ಆಗಿದ್ರೆ ಅದು ಮುಂದುವರಿಯೋ ಸಾಧ್ಯತೆ ಇದೆ. ಹೊಸ ವರ್ಷ ಯಾವುದೇ ಅನಗತ್ಯ ವಿವಾದದಲ್ಲಿ ಸಿಲುಕಬೇಡಿ. ಮಾನಸಿಕ ಸಮಸ್ಯೆಗಳು ಹೆಚ್ಚಾಗುವ ಲಕ್ಷಣಗಳಿವೆ. ಸೂರ್ಯ ಮತ್ತು ಕೇತು ಕಾರಣದಿಂದಾಗಿ ನೀವು ಗೊಂದಲವನ್ನ ಅನುಭವಿಸೋ ಸಾಧ್ಯತೆ ಇದೆ. ಆದ್ರೆ ಸೂರ್ಯ ನಿಮ್ಮ ಜೊತೆಗಿರೋ ಕಾರಣ ನೀವು ಸುಲಭವಾಗಿ ಈ ಸ್ಥಿತಿಯಿಂದ ಹೊರಗಡೆ ಬರಬಹುದು. ನಿಮ್ಮ ಮೇಲೆ ನೀವು ವಿಶ್ವಾಸವಿಟ್ಕೊಳ್ಳೋದು ತುಂಬಾನೇ ಮುಖ್ಯ. ವೀಕ್ಷಕರೇ, ನೋಡಿದ್ರಲ್ವಾ, ಜನ್ಮಸಂಖ್ಯೆ ಒಂದು, ಯಾವುದೇ ತಿಂಗಳಿನ 1, 10, 19, 28 ಜನಿಸಿದವರ 2023 ಭವಿಷ್ಯ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೇನೆ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಶ್ರೀ ವಿಷ್ಣು ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Thank you.